ನನ್ನ ಹೆಸರು ಪ್ರವೀಣ್ ಬಾದಾಮಿ ಅಂತ ಇವಳು ನನ್ನ ಧರ್ಮಪತ್ನಿ ಲಕ್ಷ್ಮಿ ಈ ನೋಡ್ತಾ ಇದಿರಲ್ಲ ಇಲ್ಲಿ ಹಸುನ ಇದು ನಮ್ಮ ದೇಸಿ ಹಸುವಿನ ಪ್ರೀತಿ ಮನುಷ್ಯರು ಕೂಡ ಅಷ್ಟು ಕೊಡಲ್ಲ ಈ ದೇಸಿ ಹಸುಗಳು ಕೊಡ್ತಾವ ನೋಡಿ ಹೆಂಗ್ ಮಾಡ್ತಾ ಇದೆ ನನಗೆ ಗೋ ಸಾಗಾಣಿಕೆ ಅಂದ್ರೆ ತುಂಬಾ ಇಷ್ಟ ಅದರಿಂದ ಮಹತ್ವದ ಇದೆ ನನಗೆ ತಿಳಿದಷ್ಟು ನಿಮಗೆ ಎಲ್ಲ ಪರಿಚಯ ಮಾಡಿ ಕೊಡ್ತೀನಿ ಇದು ಮಲವಳ್ಳಿ ತಾಲೂಕು ಹಲಗೂರು ಹುಬಳಿ ಬ್ಯಾಡಳ್ಳಿ ಅಂತ ಬರ್ತದೆ ಅಲ್ಲಿ ನಂದು 22 ಎಕರೆ ಜಮೀನು ಇದೆ ಇದರಲ್ಲಿ ನಾನು ಒಂದು ಪುಣ್ಯಕೋಟಿ ಗೋಶಾಲೆ ಅಂತ ಮಾಡ್ಕೊಂಡಿದ್ದೀನಿ ಪುಣ್ಯಕೋಟಿ ಅಂದ್ರೆ ಒಂದು ಹಸುವಿನ ಹೆಸರು ಆ ಪುಣ್ಯಕೋಟಿಯನ್ನು ನಾವು ಉಳಿಸಿ ಕೋಟಿ ಪುಣ್ಯವನ್ನು ನಾವು ಗಳಿಸಬೇಕು ನಾನು ಜಮೀನು ತೊಂಡಾಗ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನಗೆ ಜ್ಞಾನ ಇರಲಿಲ್ಲ ಆಗ ಅದೇ ತಪ್ಪನ್ನು ನೀವು ಮಾಡಬೇಡಿ ಬರಿತ ಬಂದವರೇ ನಾನು ಜಮೀನು ತೊಂದ ತಕ್ಷಣ ಕೊಟ್ಟಿಗೆ ಗೊಬ್ಬರ ಬೇಕು ಕೊಟ್ಟಿಗೆ ಗೊಬ್ಬರ ಬೇಕು ಗಂಜಲ ಬೇಕು ಅಂತ ಹೇಳಿದ್ರು ಆಗ ನಾನು 10 HF ಜರ್ಸಿ ಹಸುಗಳನ್ನು ತಂದಿಟ್ಟೆ ಇದರಲ್ಲಿ ಏನು ಗೊಬ್ಬರದಲ್ಲಿ ಏನು ಸ್ವಾದ ಇಲ್ಲ ಇದರ ಗಂಜಲದಲ್ಲಿ ಏನು ಸ್ವಾದ ಇಲ್ಲ ಅಂತ ನನಗೆ ಜ್ಞಾನ ಆಯಿತು ಅರಿವಾಯಿತು ಅರಿವಾದ ತಕ್ಷಣ ಇನ್ನು ಮುಂದೆ ಅದು ಇದೇ ತಪ್ಪನ್ನು ನಾನು ಕಂಟಿನ್ಯೂ ಮಾಡಬಾರದು ಅಂತ ಹೇಳಿಬಿಟ್ಟು ಎಷ್ಟೊತ್ತಿದ್ರು ಅವನ್ನು ಮಾರಿಬಿಟ್ಟೆ ಆವಾಗ ನಾನು ಲಾಭ ನಷ್ಟ ನೋಡಲಿಲ್ಲ ಇನ್ನೂ ಕಂಟಿನ್ಯೂ ಮಾಡಿದರೆ ನನ್ನ ತೋಟಕ್ಕೆ ನಷ್ಟ ಆಗುತ್ತೆ ಅಂತ ಅವನ್ನು ನಾನು ತೆಗೆಸಿಬಿಟ್ಟು ದೇಸಿ ಹಸುಗಳನ್ನು ನಾನು ತಂದು ಸಾಕ್ತಾ ಇದ್ದೀನಿ ಇಲ್ಲಿ ಸುಮಾರು 55 60 ದೇಸಿ ಹಸುಗಳಿವೆ ಇದರಲ್ಲಿ ಒಂದು 5-6 ಟೈಪ್ ಅಂದ್ರೆ ಜಾತಿಯ ದೇಸಿ ಹಸುಗಳು ಇಂತ ನಮ್ಮ ದೇಸಿ ತಳಿಗಳನ್ನು ನಾನು ಸಾಕಿದ್ದೀನಿ ಎದಕ್ಕೆ ಅಂದ್ರೆ ಜನರಿಗೆ ನಮ್ಮ ದೇಸಿ ಹಸುಗಳ ಬಗ್ಗೆ ಮಾಹಿತಿ ಇರಬೇಕು ಅದರ ಮಹತ್ವ ಹೆಂಗಿದೆ ಗೊತ್ತಾಗಬೇಕು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ಕರು ಇದು ಇದರ ಹೈಟ್ ನೋಡಿ ಸರ್ ಇದರ ಲೆಂತ್ ನೋಡಿ ಇದರದು ಕಿವಿ ನೋಡಿ ಇವೆಲ್ಲ ಈ ನಮ್ಮ ದೇಸಿ ಹಸುಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಮಂಜನಾಥ್ ಅವರೇ ನಾನು ಕೃಷಿಯನ್ನ ಸ್ಟಾರ್ಟ್ ಮಾಡಿದ 5 ವರ್ಷದಿಂದ ಅವಾಗ ನಾನು ಎಸ್ಎಫ್ ತಂದು ಇಟ್ಕೊಂಡಿದ್ದೆ ನೀವು ಆಗ ವಿಸಿಟ್ ಕೊಟ್ಟರಲ್ಲ ಯಾಕೆ ಸರ್ ನೀವು ಎಚ್ಎಫ್ ಇಟ್ಕೊಂಡು ಬಿಟ್ಟಿದ್ದೀರಾ ಎತ್ತ ಹಾಕಿ ಅಂತ ಹೇಳಿದ್ರೆ ಜ್ಞಾಪಕ ಇದೆಯಾ ಅದಕ್ಕೆ ಹೇಳಿ ಎಚ್ಎಫ್ ಅದು ನಾವು ಓಡಾಡ್ತಾ ಇದ್ವಿ ಈ ಸಗಣಿ ಹೆಂಗೆ ವಾಸನೆ ಬರ್ತಾ ಇತ್ತು ಹಲಸ ವಾಸನೆ ಬರ್ತಾ ಇತ್ತು ಈಗ ನೋಡಿ ನಮ್ಮ ದೇಸಿ ಹಸುಗಳ ಸಗಣಿ ವಾಸನೆ ಬರ್ತದ ಬರೋದಿಲ್ಲ ನಮ್ಮ ಬನ್ಸಿ ಇದು ಇದು ನೋಡಿ ಗೋಶಾಲೆ ಅಹಮದಾಬಾದ್ ಅವರು ಈ ಸಗಣಿಯಿಂದ 1200 ಜೀವಾಶಯಗಳು ತೆಗೆದು ಒಂದು ಕಲ್ಚರ್ ಮಾಡಿದ್ರು ಆ ಕಲ್ಚರ್ ಅನ್ನು ನಾವು ಇಲ್ಲಿ ಸಸಿಗಳಿಗೆ ಆರ್ಗಾನಿಕ್ ಅಲ್ಲಿ ಹಾಕ್ತಾ ಇದ್ದೀವಿ ಗೋ ಕುಪ ಅಮೃತ ಅದೇ ಮಹತ್ವ ಅಂತ ಹೇಳೋದು ಎಲ್ಲಿ ದೇಸಿ ಹಸುಗಳ ಸಗಣಿಯಲ್ಲಿ ಇದು ನೋಡಿ ವಾಸನೆ ಸ್ವಲ್ಪ ಅದ್ರ ಬರ್ತದ ಏನಿಲ್ಲ ಈ ವಾಸನೆನೇ ಇಲ್ಲ ಸೀಮೆ ಹಸಿದ್ರು ಹೊರಗಡೆ ಜರ್ಸಿ ಇದ್ರೆ ಹೊರಗಡೆ ಹೋಗಲ್ಲ ಅಷ್ಟು ವಾಸನೆ ಬರುತ್ತೆ ಕೈಲೂ ಕೂಡ ಮುಟ್ಟಕ್ಕಾಗಲ್ಲ ಅದನ್ನ ಈಗ ನಾವು ನಿಮ್ಗೆ ಸ್ವಲ್ಪ ಟೈಮ್ ಅಲ್ಲಿ ತೋರಿಸೋಣ ರೈತ ಬಂದವರಿಗೆ ಈ ಸಗಣಿಯಿಂದ ನಾವು ಗಣೇಶ ಧೂಪ ದೀಪ ಮತ್ತೆ ಇವು ಪಂಚಗವ್ಯ ಔಷಧಿಗಳನ್ನೆಲ್ಲ ಈ ಸಗಣಿ ನೀರಿಂದ ಮಾಡ್ತಾ ಇದು ಒಂದು ದೇಸಿ ತಳಿ ಮಲೆನಾಡು ಗಿಡ್ಡ ಅಂತ ಇದು ನಮ್ಮ ಉಡುಪಿ ಮಂಗಳೂರು ಸೈಡ್ ಸಿಗುತ್ತೆ ಇದು ಆಕ್ಚುಲಿ ಇವು ಹಸುಗಳು ಇವು ಕಾಡು ಕಾಡಿನಲ್ಲಿ ಬೆಳೆಯುವಂಥ ಜಾತಿ ಇವಕ್ಕೆ ನಮಗೇನು ಮೇಂಟೆನೆನ್ಸ್ ಇಲ್ಲ ಇಲ್ಲ ಇವು ನಾವೇನು ಮಾಡಿ ಇವು ನಮ್ಮ ತೋಟದಲ್ಲಿ ನಾವು ಇದನ್ನು ಮಾಡ್ತೀವಿ ನೋಡಿ ಕಳೆನ ಕಳೆ ಕಿತ್ತಕ್ಕೆ ಆಳು ಹಚ್ಚಿಬಿಟ್ಟಾರೆ ಬಿಡ್ತೀವಲ್ರಿ ಅದು ಬೇಕಾಗಿಲ್ಲ ಈ ಹಸುಗಳನ್ನು ನಾವು ತೋಟದಲ್ಲಿ ಬಿಟ್ಬಿಟ್ರೆ ಯಾವ ಕಳೆನೂ ಉಳಿಯಲ್ಲ ಎಲ್ಲರೂ ಕ್ಲೀನಾಗಿ ಬರ್ತದೆ ಆಮೇಲೆ ಯು ಕೆ ಬಂದು ಸ್ಪೆಷಲ್ ಫುಡ್ಡು ಅದು ಇದು ತಿಂಡಿ ಗಿಂಡಿ ಕೊಡೋ ಅವಶ್ಯಕತೆಯೇ ಇಲ್ಲ ಯು ಕೆ ಮಲೆನಾಡು ಗಿಡ್ಡ ಅಂತಾರೆ ಇದು ಜಾತಿ ಕಾಡಿನಲ್ಲಿ ಬೆಳೆಯುವಂಥ ಹಸುಗಳು ಇವು ನಮಗೆ ಸುಮಾರು 1 ಲೀಟ್ರ್ ಹಾಲು ಕೊಡ್ತವೆ ಬೆಳಿಗ್ಗೆ 1 ಲೀಟ್ರ್ ಸಂಜೆ ಆದರೆ ಅದರ ಹಾಲಲ್ಲಿ ಇರುವಂಥ ಪೌಷ್ಟಿಕತೆ ಅದರಲ್ಲಿ ನಮ್ಮ ಆಂಟಿಬಯೋಟಿಕ್ ಇದು ಇದು ಇರ್ತದೆ ಪ್ರಾಮುಖ್ಯತೆ ಇರ್ತದೆ ಅಂದರೆ ಇವು ಕಾಡಲ್ಲಿ ಬೇರೆ ಬೇರೆ ಸಸಿಗಳನ್ನು ತಿನ್ಕೊಂಡು ಬರ್ತವೆ ಆಯುರ್ವೇದಿಕ್ ಅಂದರೆ ಈ ಹಾಲಲ್ಲಿ ಆಯುರ್ವೇದಿಕ್ಕದ ಮೆಡಿಸಿನ್ದ ಗುಣತೆ ಇದೆ ಅಂತ ಅರ್ಥ ತುಂಬ ಚೆನ್ನಾಗಿರ್ತದೆ ಆಮೇಲೆ ಇದರಲ್ಲಿ ಗೋಮೂತ್ರ ಕೂಡ ನಾವು ನಮ್ಮ ತೋಟದಲ್ಲಿ ನಾನು ಇದರ ಈ ಹಸುವಿನ ಗೋಮೂತ್ರವನ್ನು ಕಲೆಕ್ಟ್ ಮಾಡಿ ಆರ್ಕನ್ನು ಔಷಧಿಯನ್ನು ಕ್ಯಾನ್ಸರ್ ಪೇಷೆಂಟ್ಗಳು ಇದರಿಂದ ಮಾಡೋದು ಇದರಲ್ಲಿ ಇರುವಂಥ ಮಹತ್ವ ಅಷ್ಟು ಗಿರ್ ಹಸುಗಳು ಇರಲ್ಲ ಇದು ನಮ್ಮ ದೇಶಿ ತಳಿಯ ಮುಖ್ಯ ಆಯುರ್ವೇದಿಕ್ ಮೆಡಿಸಿನ್ ಮಾಡೋಕ್ಕೆ ಉಪಯೋಗಿಸಿ ಇದರ ಸಗಣೆ ಇದರ ಗೋಮೂತ್ರ ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ಸ್ಗೆ ತಯಾರಾಗುತ್ತೆ ಏನಂತಾರೆ ಮಂಜುನಾಥರೇ ಖಂಡಿತ ಇದು ಇದು ಸ್ವರ್ಣ ಕಪಿಲ ಅಂತ ಇದು ಅದರ ಮಗು ಇದು ಸೀತಾ ಅಂತ ಒಂದು ವರ್ಷ ಅದಕ್ಕೆ ಈ ಕರುಗೆ 1 ವರ್ಷ ಆಮೇಲೆ ಇದು ಇನ್ನೊಂದು ಇದು ಒರಿಜಿನಲ್ ಸ್ವರ್ಣ ಕಪಿಲ ಈಗ ಒಂದು ದೇಸಿ ಹಸುವನ್ನು ನಾವು ಇಟ್ಕೊಂಡ್ರೆ ನಿಮಗೆ ಆದಾಯ ಹೆಂಗೆ ಬರ್ತದೆ ಅಂತ ತಿಳಿಸ್ಕೊಡ್ತೀನಿ ರೈತ ಬಾಂಧವರೇ ನೀವು ದೇಸಿ ಹಸು ಇಟ್ಕೊಂಡ್ರೆ ಅದು ಬರೀ 3-4 ಲೀಟ್ರ್ ಹಾಲು ಕೊಡ್ತದೆ ನನಗೆಲ್ಲ ಲಾಸ್ ಆಗ್ತದೆ ಅಂತ ಭಾವನೆ ಇದ್ದರೆ ಅದು ನಂದು ನನ್ನ ಪ್ರಕಾರ ತಪ್ಪು ಕಲ್ಪನೆ ನಿಮ್ದು ಏನಾದರೂ 1 ಎಕರೆ 2 ಎಕರೆ ಜಮೀನು ಇದ್ದರೆ ನೀವು ಒಂದು ದೇಸಿ ಹಸುವನ್ನು ಇಂಥ ಹಸುವನ್ನು ಸಾಕಬೇಕು ನೀವು ಈಗ ನೋಡಿ ಸುಮಾರು 200-250 ಲೀಟ್ರ್ ಹಾಲು ಉತ್ಪಾದನೆ ಆಗ್ತದೆ ಡೈಲಿ ನನಗೆ ಅದನ್ನು ನಾನು ಬೆಂಗಳೂರಿಗೆ 110 ರೂಪಾಯಿ ಲೀಟ್ರ್ ಕಳಿಸ್ಕೊಡ್ತೀನಿ ಉಳಿದಿರೋ ಹಾಲನ್ನು ನಾನು ಬೆಣ್ಣೆ ತುಪ್ಪ ಮಾಡ್ತೀನಿ ಒಂದು ಕಿಲೋ ತುಪ್ಪಕ್ಕೆ 3000 ರೂಪಾಯಿ ಇದೆ ಈಗ ಮಹತ್ವ
ಈ ತಳಿಗಳ ಗೆಂಜಲದಲ್ಲಿ ಬಂಗಾರ ಔಷ ಇರ್ತದೆ ಬಂಗಾರ ಔಷ ಇದನ್ನ ನನಗೆ ತಿಳಿಸ್ಕೊಟ್ಟವರು ಈ ಬನ್ಸಿ ಗೋಶಾಲೆ ಅಂತ ಅಹಮದಾಬಾದ್ ಅಲ್ಲಿ ಇದೆ ಇದು ಗುಜರಾತ್ ರಾಜ್ಯದಲ್ಲಿ ಇರುವಂತ ಬನ್ಸಿ ಗೋಶಾಲೆ ಆ ಗೋಶಾಲೆ ಅವರು ಈ ಗೋಮೂತ್ರವನ್ನ ಟೆಸ್ಟ್ ಮಾಡಿದರೆ ಇದರಲ್ಲಿ ಬಂಗಾರ ಔಷ ಇದೆ ಅಂತ ಹೇಳ್ತಾರೆ ಆ ಬಂಗಾರ ಔಷ ಇರುವಂತ ಬಂಗಾರ ಗೋಮೂತ್ರವನ್ನ ನಾವು ಅಳವಡಿಸಬೇಕು ಅಂತ ನನ್ನ ಇಚ್ಛೆ ಈಗ ನನ್ನ ತೋಟಕ್ಕೆ ಬಂದು ಅಕ್ಕಪಕ್ಕದವರು ಸರ್ ನನಗೆ ಗೆಂಜಲ ಬೇಕು ಅಂತಾರೆ ಸರ್ ಗೊಬ್ಬರನ್ನು ಕೂಡ ಕೇಳ್ತಾರೆ ಕೊಟ್ಟಿಗೆ ಗೊಬ್ಬರ ಈ ಗೊಬ್ಬರದಿಂದ ನಾವು ಗೋಬರ್ ಗ್ಯಾಸ್ ಮಾಡ್ತೀವಿ ಗ್ಯಾಸ್ ಉತ್ಪಾದನೆ ಮಾಡ್ತೀವಿ ಆ ಗ್ಯಾಸ್ ಇಂದ ಮನೆಗಳೆಲ್ಲ ಒಲೆಗಳೆಲ್ಲ ಅದನ್ನ ಯೂಸ್ ಮಾಡ್ತೀವಿ ಆ ಗೋಬರ್ ಗ್ಯಾಸ್ ಇಂದ ಬಯೋ ಗ್ಯಾಸ್ ಇಂದ ಬರುವಂತ ಸ್ಲರಿ ಏನಿದೆಲ್ಲ ಅದು ಒಳ್ಳೆ ಎನ್ಪಿಕೆ ಈ ತರ ಗೊಬ್ಬರದಿಂದ ನಾನಾ ತರದ ಸಗಣಿಯಿಂದ ನಾನಾ ತರದ ಫರ್ಟಿಲೈಸರ್ ಮಾಡಬಹುದು ರಾಸಾಯನಿಕ ಗೊಬ್ಬರ ತರಿಸೋ ಅವಶ್ಯಕತೆ ಇಲ್ಲ ನಾವು ಡಿಎಪಿ ಮಾಡಬಹುದು ಆಮೇಲೆ ವರ್ಮಿ ಕಾಂಪೋಸ್ಟ್ ಮಾಡಬಹುದು ಆಮೇಲೆ ಇದರಿಂದ ನ್ಯೂಟ್ರಿಯೆಂಟ್ಸ್ ಮಾಡಬಹುದು ಮಿನರಲ್ಸ್ ಮಾಡಬಹುದು ವರ್ಮಿ ಕಾಂಪೋಸ್ಟ್ ಅಂತ ಬರುವಂತ ನೀರನ್ನ ನಾವು ವರ್ಮಿ ವಾಶ್ ಅಂತ ಯೂಸ್ ಮಾಡಬಹುದು ಆಮೇಲೆ ಆರ್ಗಾನಿಕ್ ಪೊಟ್ಯಾಶ್ ಅಂತ ಮಾಡಬಹುದು ಗೆಂಜಲದಿಂದ ಕ್ರಿಮಿನಾಶಕ ಮಾಡಬಹುದು ಆಮೇಲೆ ಈ ಮಜ್ಜಿಗೆ ಈ ದೇಸಿ ಹಸು ಹಾಲಿನ ಮಜ್ಜಿಗೆನ ಫಂಜಿಸೈಡ್ ಅಂತ ಮಾಡಬಹುದು ಆಮೇಲೆ ಈ ಗೋ ಕುಪಾಮೃತ ಅಂತ ಒಂದು ಕಲ್ಚರ್ ಇದೆ 1200 ಜೀವಾಣುಗಳು ಇರುವಂತ ಒಂದು ಕಲ್ಚರ್ ಇದು ಬನ್ಸಿ ಗೋಶಾಲೆಯಲ್ಲಿ ತಯಾರಿಸಿದಂತ ಇದು ಜೀವಾಣು ಇದನ್ನ ನಾವು ಅಲ್ಲಿಂದ ಪಡೆಯಬಹುದು ನನ್ನ ಹತ್ರ ತಂದಿಟ್ಕೊಂಡಿದ್ದೀನಿ ಇಲ್ಲ ರೈತ ಬಂದನ್ನ ಬೇಡಿಕೆ ಏನಂದ್ರೆ ಈ ದೇಸಿ ಹಸುಗಳನ್ನು ನೀವು ಕಾಪಾಡಬೇಕು ಆಮೇಲೆ ನಿಮಗೆ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತರ ಅವಶ್ಯಕತೆನೇ ಇಲ್ಲ ಒಂದು ದೇಸಿ ಹಸುವನ್ನು ನೀವು ಕಾಪಾಡಿದರೆ ಇಡಿ ನಿಮ್ಮ 2-3 ಎಕರೆಗೆ ಆರಾಮಾಗಿ ನೀವು ಫರ್ಟಿಲೈಸರ್ ಅನ್ನು ಮಾಡ್ಕೋಬಹುದು ನಮ್ಮ ಗೋಶಾಲೆಯಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಹಾಲು ಕೊಡುವ ಹಸುಗಳು ಒಂದು ಕಡೆ ಬಸ್ ಹೊಟ್ಟೆಯಲ್ಲಿರೋ ಹಸುಗಳು ಒಂದು ಕಡೆ ಪಡ್ಡೆಗಳು ಒಂದು ಕಡೆ ಚಿಕ್ಕ ಕರುಗಳು ಹಾಲು ಕುಡಿಯೋ ಕರುಗಳು ಒಂದು ಕಡೆ ಮಾಡಿರ್ತೀವಿ ಆ ಥರ ನಾವು ಪಾರ್ಟಿಷನ್ಸ್ ಮಾಡ್ಕೊಂಡು ನಮ್ಮ ಗೋಶಾಲೆ 38-40 ಅಡಿ ಅಗಲ 120 ಅಡಿ ಉದ್ದ ಇದೆ ಆಮೇಲೆ ಕರುಗಳಿಗೆ ಒಂದು 10-12 ಅಡಿ 60 ಅಡಿ ಉದ್ದ ಇದೆ ಕರುಗಳಿಗೆ ಚಿಕ್ಕ ಕರುಗಳಿಗೆ 10 ಅಡಿಗೆ 20 ಅಡಿಗೆ ನಾವು ಶೆಡ್ ಮಾಡಿದ್ದೀವಿ ನಮ್ಮಲ್ಲಿ 4 ಶೆಡ್ಗಳಿವೆ ಒಟ್ಟು ದೊಡ್ಡ ಶೆಡ್ಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಸುಗಳನ್ನ ಇಟ್ಕೊಂಡಿದ್ದೀವಿ ಒಂದು ಸೈಡು ಹಾಲು ಕರಿ ಹಸುಗಳು ಇಟ್ಕೊಂಡಿದ್ದೀವಿ ಒಂದು ಸೈಡು ಗಬ್ಬ ಹಸುಗಳು ಇಟ್ಕೊಂಡಿದ್ದೀವಿ ನಾವು ಬೆಳಿಗ್ಗೆ 2 ಟೈಮು ಹಾಲು ಕರಿಯೋದು ಬೆಳಿಗ್ಗೆ 3:30ಯಿಂದ 4 ಗಂಟೆಗೆ ಹಾಲು ಕರಿತೀವಿ ನಾವು ಹಾಲು ಕರಿಯೋಕ್ಕಿಂತ ಮೊದಲು ಅದಕ್ಕೆ ಫೀಡ್ಸ್ ಕೊಡ್ತೀವಿ ನಾವು ಫೀಡ್ಸಲ್ಲಿ ಏನೇನು ಕೊಡ್ತೀವಿ ಅಂದರೆ ಮೆಕ್ಕೆಜೋಳದ್ದು ಪೌಡ್ರು ಆಮೇಲೆ ಕಡಲೆ ಹೊಟ್ಟು ರಾಗಿ ಹೊಟ್ಟು ಆಮೇಲೆ ಅರಿಶಿನ ಪುಡಿ ನೆಲ್ಲೆ ಪೌಡ್ರು ನೆಲ್ಲೆ ಬೆಡ್ ನಲ್ಲಿಗೆ ಪೌಡ್ರು ಶತಾವರಿ ಆಮೇಲೆ ಅಶ್ವಗಂಧ ಮಿನರಲ್ ಪೌಡ್ರು ಅಷ್ಟ ಇವನ್ನ ನಾವು ಒಂದು ಕ್ವಿಂಟಲ್ಗೆ ಪ್ರಪೋರ್ಷನೇಟ್ ಆಗಿ ಆ್ಯಡ್ ಮಾಡಿಬಿಟ್ಟು ನಾವೇ ಮಷೀನಲ್ಲಿ ರೆಡಿ ಮಾಡ್ತೀವಿ ಹೊರಗಡೆಯಿಂದ ಯಾಕೆ ತರಿಸ್ತಾ ಇಲ್ಲ ಅಂದರೆ ಅದರಲ್ಲಿ ಯೂರಿಯಾ ಹಾಕಿರ್ತಾರೆ ಯೂರಿಯಾ ಹಾಕಿದರೆ ಹಸುಗಳಿಗೆ ತೊಂದರೆ ಆಗ್ತದೆ ಅದನ್ನೇ ನಾವು ಮಾಡಾಕ್ತೀವಿ ಇದರ ಜೊತೆಗೆ ನಾವು ಈ ಹತ್ತಿ ಹಿಂಡಿ ಅಂತ ಸಿಗ್ತದೆ ಹತ್ತಿ ಬೀಜದ ಎಣ್ಣೆ ತೆಗೆದ ಮೇಲೆ ಉಡ್ಕೋತದ ಹತ್ತಿ ಹಿಂಡಿ ಹಾಕ್ತೀವಿ ಹತ್ತಿ ಬೀಜನೂ ಕೂಡ ಹಾಕ್ತೀವಿ ಆಮೇಲೆ ಈ ಕಡಲೆ ಹಿಂಡಿ ಕೂಡ ಹಾಕ್ತೀವಿ ಇವನ್ನ ನಾವು ಪ್ರತಿನಿತ್ಯ ಹಾಕಲ್ಲ ಇವತ್ತು ಇದನ್ನ ಹಾಕಿದ್ರೆ ನಾಳೆ ಕಡಲೆ ಹಿಂಡಿ ಇದ್ರ ಈ ತರ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ ಓಕೆ ಟೇಸ್ಟ್ ಎಲ್ಲ ಚೇಂಜ್ ಆಗಬೇಕಲ್ಲ ರುಚಿ ರುಚಿಯಾಗಿ ಕೊಡಬೇಕು ನಾವು ಹೆಂಗ್ ರುಚಿಯಾಗಿ ತಿಂತೀವಿ ಎಲ್ಲ ಉಪ್ಪಿನಕಾಯಿ ಎಲ್ಲ ಅನ್ಕೊಂಡು ಹಂಗೆ ಇವಕ್ಕು ಹಂಗೆ ನಾವು ಫೀಡ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಆಮೇಲೆ ಪೌಡರ್ ಹುಲ್ಲೆಲ್ಲ ಇರುತ್ತಲ್ಲ ಆ ಸಹಿತ ಅದೆಲ್ಲ ಚೇಂಜ್ ಮಾಡ್ಕೊಂಡು ವೀಕ್ಲಿ ವೀಕ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕೊಡ್ತಾ ಇರ್ತೀವಿ ಈಗ ಅಂದ್ರೆ ಹಸುರು ಹುಲ್ಲು ಅಂದ್ರೆ ನಾವು ಮೆಕ್ಕೆಜೋಳದ ಹುಲ್ಲು ಆಮೇಲೆ ಜೋಳದ ಹುಲ್ಲು ಆಮೇಲೆ ಇವು ನಸುಗುಣ್ಣಿ ಅಂತ ಆಮೇಲೆ ಮಕ್ರಿ ಜೋಳ ಅಂತ ನಾವು ಜಮೀನಲ್ಲೆಲ್ಲ ಹಾಕಿದ್ದೀವಿ ನಾವು ಗ್ರೇಜಿಂಗ್ ಅಂತ ಅಲ್ಲೇ ಬಿಟ್ಬಿಡ್ತೀವಿ ಅವು ಸುತ್ತಾಡಿಕೊಂಡು 3-4 ಗಂಟೆ ತಿನ್ಕೊಂಡು ವಾಪಸ್ ನಾವೇ ಬರ್ತವೆ ಇಲ್ಲಿ ಶೆಡ್ಡಲ್ಲಿ ನಾವು ಹಾಕೋದು ಮುಸ್ಕಿನ ಜೋಳದ ಇದು ಪೌಡ್ರು ಆಮೇಲೆ ಒಳ್ಳೆ ಹಾಲು ಉತ್ಪಾದನೆ ಮತ್ತು ಪ್ರೋಟೀನ್ ಸಿಗಬೇಕಂದ್ರೆ ಹೈಡ್ರೋಫೋನಿಕ್ ಅಂತ ಮಾಡ್ತೀವಿ ನಾವು ಹೈಡ್ರೋಫೋನಿಕ್ ಅಂದರೆ ಏನು ಇದೊಂದು ಟ್ರೇದಲ್ಲಿ ನಾವು ಮುಸ್ಕಿನ ಜೋಳ ಇದನ್ನು ಮೊಳಕೆ ಹಾಕಿ ಇಟ್ಟಿರ್ತೀವಿ ಅದನ್ನು ಟ್ರೇದಲ್ಲಿ ಹಾಕಿಬಿಟ್ಟು ಅದರಲ್ಲಿ ನೀರನ್ನು ಸ್ಪಿಂಕಲಿಸಿದರೆ ಒಂದು ವಾರದಲ್ಲಿ ಅದು ಮೊಳಕೆ ಬಿಟ್ಟು 1 ಕೆಜಿ ಹೈಡ್ರೋಫೋನಿಕ್ ಬೀಜ 6 ಕಿಲೋ ಇಂದ 7 ಕಿಲೋ ನಮಗೆ ಹೈಡ್ರೋಫೋನಿಕ್ ಫೌಡರ್ ಸಿಗ್ತದೆ ಆ ಹೈಡ್ರೋಫೋನಿಕ್ ಫೌಡರನ್ನು ಹಾಲು ಕರಿಯೋ ಹಸುವಿಗೆ ಹಾಕೋದು ಉತ್ತಮ ಹಾಲು ಕರಿಯೋ ಹಾಕಿದರೆ ನಿಮಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತದೆ ಫ್ಯಾಟು ಕೂಡ ಇನ್ಕ್ರೀಸ್ ಆಗ್ತದೆ ಆಮೇಲೆ ಹಸು ಹೆಲ್ದಿಯಾಗಿರ್ತದೆ ಈ ಥರದ ನಾವು ಫೀಡ್ಸ್ಗಳನ್ನು ಕೊಡ್ತೀವಿ ಇದು ಬೆಳಿಗ್ಗೆ ನಾವು 4 ಗಂಟೆಗೆ ಹಾಲು ಕರೆದ್ರೆ ಮುಗಿದೋಗ್ತದೆ ಆಮೇಲೆ ಸಂಜೆ ಹಾಲು ಕರಿಯೋದು 12 ಗಂಟೆ ವ್ಯತ್ಯಾಸ ಇರಬೇಕು ಇವನು 3 ಗಂಟೆಗೆ ಹಾಲು ಕರೆದ್ರೆ ನೀವು ಸಂಜೆಗೆ ನೀವು 3 ಗಂಟೆನೇ ಕರಿಬೇಕು ಆವಾಗ ಮಾತ್ರ ನಿಮಗೆ ಪ್ರೊಡಕ್ಷನ್ ಸಿಗ್ತದೆ
ಹಾಲಿದ್ದು ಇಲ್ಲ ಅದು ಒನ್ ಟೈಮ್ ಜಾಸ್ತಿ ಸಿಕ್ತೆ ಒನ್ ಟೈಮ್ ಕಡಿಮೆ ಸಿಕ್ತೆ ಒಣ ಹುಲ್ಲು ಆಮೇಲೆ ಹಸಿ ಹುಲ್ಲು ಎರಡಕ್ಕೂ ತಿನ್ನಿಸಬೇಕು ಇದಕ್ಕೆ ಒಂದು ಟೈಮಿಂಗ್ ಪ್ರಕಾರ ತಿನ್ನಿಸಬೇಕು ಒಣ ಹುಲ್ಲು ತಿನ್ನಿಸೋದ್ರಿಂದ ಸ್ವಲ್ಪ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಆಮೇಲೆ ಬತ್ತದ ಹುಲ್ಲು ಮಾತ್ರ ಹಾಕಲೇಬಾರದು ಬತ್ತದ ಹುಲ್ಲು ಹಾಕಿದ್ರೆ ಹಸುವಿನ ಒಳಗೆ ಇರುವ ಕ್ಯಾಲ್ಸಿಯಂ ಎಲ್ಲ ಎತ್ತುಕೊಳ್ಳುತ್ತದೆ ಹೀರ್ಕೊಂಡ್ಬಿಡುತ್ತದೆ ಅದಕ್ಕೋಸ್ಕರ ಬತ್ತದ ಹುಲ್ಲು ಮಾತ್ರ ನೀವು ಹಾಕಲೇಬೇಡಿ ರಾಗಿ ಹುಲ್ಲು ಒಳ್ಳೆಯದು ಆದರೆ ಜೋಳದ ಹುಲ್ಲು ಒಳ್ಳೆಯದು ಒಣ ಮುಸ್ಕಿನ ಜೋಳ ಕೂಡ ನೀವು ಎಲೆಯನ್ನ ಒಣಗಿಸಿ ಹಾಕಬೇಕು ಹಸಿ ಯಾವಾಗಲೂ ಹಸಿ ಹುಲ್ಲು ಹಾಕಬಾರದು ಒಣಗಿದ ಹುಲ್ಲು ಕೂಡ ಹಾಕಲೇಬೇಕು ಹಸುಗಳಿಗೆ ಒನ್ ಟೈಮ್ ಒಣಗಿದ ಹುಲ್ಲು ಒನ್ ಟೈಮ್ ಹಸಿ ಹುಲ್ಲು ಹಾಕಿ ಆಮೇಲೆ ಬೆಲ್ಲ ತುಂಬಾ ಇಷ್ಟ ಇದಕ್ಕೆ ಸೋ ಬೆಲ್ಲ ನಾವು ನೀರಿನಲ್ಲಿ ಹಾಕಿ ಒಂದು ರೌಂಡ್ ಅವರಿಗೆಲ್ಲ ಒಂದು ಮಗ್ ಅಷ್ಟು ಅವರಿಗೆ ಕುಡಿಲಿಕ್ಕೆ ಕೊಡ್ತೀವಿ ಬೆಲ್ಲದ ನೀರು ಆರ್ಗಾನಿಕ್ ಬೆಲ್ಲದ ನೀರನ್ನ ಕುಡಿಸಬೇಕು ಕುಡಿಸಬೇಕು ಬೆಲ್ಲ ಅಂದ್ರೆ ಅವಕ್ಕೆ ಹಸುಗಳಿಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಈ ಗೀರ್ಗೆ ಸ್ಪೆಷಲಿ ತುಂಬಾ ಇಷ್ಟ ಸೋ ಅವಕ್ಕೆ ತುಂಬಾ ರುಚಿಯಾಗಿ ತಿಂತಾವೆ ಈ ಹಸುಗಳಿಗೆ ಕೊಟ್ಟಡಿ ಹೆಂಗ್ ಇರಬೇಕು ಅಂದ್ರೆ ಗಾಳಿ ಬೆಳಕು ಓಡಾಡ್ತಿರಬೇಕು ಈ ತರ ನಾವು ಮಾಡಿದ ತರ ಮಾಡಬೇಕಂತ ಅವಶ್ಯಕತೆ ಏನು ಇಲ್ಲ ಲೋ ಕಾಸ್ಟ್ ಅಲ್ಲಿ ಕೂಡ ಮಾಡೋದು ನಮ್ಮ ಬಳ್ಳಿಗಳು ಸಿಗ್ತವಲ್ಲ ಆ ಬಳ್ಳಿಗಳನ್ನು ಕೂಡ ಇಟ್ಕೊಂಡು ಗಾಳಿ ಆಡೋ ತರ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಹೈಟ್ ಜಾಸ್ತಿ ಇರಬೇಕು ಹೈಟ್ ಜಾಸ್ತಿ ಇರಬೇಕು ಆಮೇಲೆ ಒಂದು ಹಸು ಮಲ್ಕೊಳ್ಳಕ್ಕೆ ಆರಾಮಾಗಿ ಇರೋಕ್ಕೆ ಸ್ವಲ್ಪ ಸ್ಪೇಸಿಯಸ್ ಆಗಿರಬೇಕು ಉದ್ದಕ್ಕೆ ಕನಿಷ್ಠ 14 ಅಡಿ ಇರಬೇಕು ಅಗಲಕ್ಕೆ ಒಂದು ಹಸುವಿಗೆ ಕಂಟ್ರ 8 ರಿಂದ 10 ಅಡಿ ಬೇಕು ಆವಾಗ ಹಸು ಓಡಾಡ್ಕೊಂಡು ಕೂತ್ಕೊತದೆ ಓಡಾಡ್ತದೆ ಆಮೇಲೆ ಹಸುವನ್ನ ಕಟ್ಟೋಕ್ಕಿಂತಲೂ ಬಿಡೋದು ಒಳ್ಳೆಯದು ನಾವು ಏನು ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ 4:30 5 ಗಂಟೆಗೆ ಹಾಲು ಕರೆದ ಮೇಲೆ ಹಸುಗಳನ್ನೆಲ್ಲ ನಾವು ಆಚೆ ಬಿಟ್ಬಿಡ್ತೀವಿ ಅವೆಲ್ಲ ತೋಟದಲ್ಲಿ ಮೇಯಿಕೊಂಡು ತಿನ್ಕೊಂಡು ಮಧ್ಯಾಹ್ನ 2:30 3 ಗಂಟೆಗೆ ವಾಪಸ್ ಬರೋದು ಶೆಡ್ಡಿಗೆ ಬಂದಾಗ ಅವಗೆ ಮತ್ತೆ ನಾವು ಫೀಡ್ಸ್ ನೀರು ಹಾಕಿಬಿಟ್ಟು ಹಾಲನ್ನ ಕರೆದ ಮೇಲೆ ಬೆಳಗಿನ ಜಾವವರೆಗೂ ಕೊಟ್ಟಡಿಯಲ್ಲೇ ಇರ್ತವೆ ಯಾಕಂದ್ರೆ ಸೇಫ್ಟಿಗೋಸ್ಕರ ಆದರೆ ನೀವು ಹೊರಗಡೆನೂ ಕೂಡ ಸೇಫ್ಟಿ ಮಾಡ್ಕೊಂಡು ಹೊರಗಡೆನೇ ಬಿಡಬಹುದು ಲೋ ಕಾಸ್ಟ್ ಅಲ್ಲಿ ಮಾಡ್ಕೋಬಹುದು ನೀವು ಚಪ್ರ ಹಾಕೊಂಡು ನೀವು ತೆಂಗಿನ ಗರಿ ಚಪ್ರ ಹಾಕೊಂಡು ಕೂಡ ಮಾಡ್ಕೋಬಹುದು ಈ ಗಿರ್ ಹಸುಗಳಿಗೆ ಯಾವುದೇ ಬಿಸಿ ವಾತಾವರಣ ಇದ್ರೆ ಎಲ್ಲ ತಡ್ಕೊಂತಾವೆ ಅವಕ್ಕೆ ಏನು ಬಿಸಿಯಲ್ಲೇನೆ ಓಡಾಡ್ತಾವೆ ಅವಕ್ಕೆ ತೊಂದರೆ ಇಲ್ಲ ಆದರೆ ಮಳೆಗಾಲದಲ್ಲಿ ಅವಕ್ಕೆ ನೀರು ತಡೆಯದಂತೆ ತಡ್ಕೋಬೇಕು ನೀವು ಬೇಕಾದ್ರೆ ಹೊರಗಡೆ ಬಳ್ಳಿಯಿಂದ ಶೆಡ್ ಮಾಡ್ಕೊಂಡು ಮೇಲೆ ತೆಂಗಿನ ಗರೆ ಚಪ್ರೆಯನ್ನು ಮಾಡ್ಕೊಂಡು ಕೂಡ ಮಾಡಿದ್ರು ಏನು ತೊಂದರೆ ಇಲ್ಲ ಆದರೆ ಜಮೀನು ಮಣ್ಣಿಂದ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ರಬ್ಬರ್ ಮ್ಯಾಟ್ ಆಗಿರಬೇಕು ನೀವು ಮಣ್ಣಲ್ಲಿ ನಿಲ್ಲಿಸ್ಕೋಬಹುದು ರಬ್ಬರ್ ಮ್ಯಾಟಲ್ಲೇ ನಿಲ್ಲಿಸ್ಕೋಬೇಕು ಈ ಕಾಂಕ್ರೀಟ್ ಕೆಳಗಡೆ ಹಾಕಿ ಇರಿಸ್ಕೋಬಹುದು ಯಾಕಂದ್ರೆ ಅವ್ರ ಕಾಲುಗಳಿಗೆ ತೊಂದರೆ ಆಗ್ತದೆ ಇದೊಂದು ನಾನು ಕೊಠಡಿ ಬಗ್ಗೆ ಸಲಹೆ ಕೊಡೋದು ಆಮೇಲೆ ಗಾಳಿ ಬೆಳಕು ಇರಬೇಕು ತುಂಬ ಬಿಸಿ ಇದ್ರೆ ಸ್ವಲ್ಪ ಫ್ಯಾನ್ ಇದು ಮಾಡ್ಕೊಳ್ಳಿ ಫ್ಯಾನ್ ಕೂಡ ನೀವು ಸೋಲಾರ್ ಸಿಸ್ಟಮ್ ಇಂದ ಮಾಡ್ಕೋಬಹುದು ನೀವು ಗೌರ್ಮೆಂಟ್ ಕರೆಂಟ್ ಇಂದ ಬಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಎರಡು ಸೋಲಾರ್ ಪ್ಯಾನಲ್ ಇಟ್ಕೊಂಡ್ಬಿಟ್ರೆ ನೀವು ಫ್ಯಾನ್ಗಳು ಬರ್ತವೆ ನೈಸರ್ಗಿಕವಾಗಿ ಸೂರ್ಯಕಿರಣದಿಂದ ಬಂತ ವಿದ್ಯುತ್ತನ್ನು ನೀವು ಉಪಯೋಗಿಸ್ಬೋದು ನನ್ನ ತೋಟದಲ್ಲಿ ನಾನು ಅದನ್ನೇ ಅಳವಡಿಸ್ಕೊಂಡಿದ್ದೀನಿ 10 kW ಯೂನಿಟ್ ಹಾಕಿಬಿಟ್ಟಿದ್ದೀನಿ ಯಾವ ಗೌರ್ಮೆಂಟ್ ಕರೆಂಟ್ ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ನಮ್ಗೆ ಯಾವಾಗಲೂ ಕರೆಂಟ್ 24 ತಾಸು ಕರೆಂಟ್ ಇದೆ ಯಾವ ಕರೆಂಟ್ ಬಿಲ್ಲು ತುಂಬ ಅವಶ್ಯಕತೆ ಇಲ್ಲ